ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಈ ಒಂದು ಕರ್ನಾಟಕ ಸರ್ಕಾರದಲ್ಲಿ ಏನಪ್ಪಾ ಅಂದ್ರೆ ಇಲಾಖೆ ನೇಮಕಾತಿ ಜಾಹೀರಾತು ಬಂದಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ನೋಡ್ರಿ, ಇದು ಪ್ರಕಟಣೆ ಬಂದಿದ್ದು ಕರ್ನಾಟಕ ರಾಜ್ಯಪತ್ರ ಮಂಗಳವಾರ ಜುಲೈ 17 2023 ಇದು ಪ್ರಕಟಣೆ ಗೊಂಡಿದೆ. ಸೊ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ, ಕರ್ನಾಟಕ ಸರ್ಕಾರ ಇಲಾಖಾ ನೇಮಕಾತಿ ಜಾಹೀರಾತು, ಅಧ್ಯಕ್ಷರು ಇಲಾಖಾ ನೇಮಕಾತಿ ಸಮಿತಿ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, 58 ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಭವನ ಬೆಂಗಳೂರು, ಇಲ್ಲಿಂದ ಏನಪ್ಪಾ ಅಂದ್ರೆ ಒಂದು ಅಧಿಸೂಚನೆ ಬಂದಿದೆ. ನೋಡ್ರಿ, ಅಧಿಸೂಚನೆ ಸಂಖ್ಯೆ ದಿನಾಂಕ ಬಂದು ಜುಲೈ 13 2023, ಆದ್ರೆ ಇದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆ ಆಗಿದ್ದು ಜುಲೈ 18. ಸೊ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ, ಕಲ್ಯಾಣ ಸಂಘಟಕರು ಸಿರುಂದದ ಹುದ್ದೆಗೆ ನೇಮಕಾತಿ ಪ್ರಕಟಣೆ, ಅಂದ್ರೆ ಸಿರುಂದದ ಹುದ್ದೆ ಏನಿದಲ್ಲ ಅದಕ್ಕೆ ನೇಮಕಾತಿಯನ್ನ ಪ್ರಕಟಣೆ ಮಾಡ್ತಿದ್ದಾರೆ. ನೋಡ್ರಿ, ಇಲ್ಲಿ ಇಲಾಖೆ ವೃಂದ ಮತ್ತು ನೇಮಕಾತಿ ನಿಯಮಾನುಸಾರ ಈ ಕೆಳಗೆ ತಿಳಿಸಿರುವ 14 ಸಂಘಟಕರ ಹುದ್ದೆ ನೇಮಕಾತಿಗಾಗಿ ಅರ್ಹತೆ ಉಳ್ಳ ಭೂಸೇನೆಯ ಜೆಸಿಒ ರ್ಯಾಂಕ್ ಅಥವಾ ಹಾಗೂ ವಾಯುಪಡೆ ಹಾಗೂ ಮತ್ತು ನೌಕಾಪಡೆಯ ತತ್ಸಮಾನ್ ರ್ಯಾಂಕ್ನಿಂದ ಬಿಡುಗಡೆ ಹೊಂದಿರುವ ಮಾಜಿ ಸೈನಿಕರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನೋಡ್ರಿ, 14 ಕಲ್ಯಾಣ ಸಂಘಟಕರ ಹುದ್ದೆಗಳೇನಿದೆಯಲ್ಲ ಇವರಿಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ, ಭೂಸೇನೆಯಲ್ಲಿ ಏನಪ್ಪಾ ಅಂದ್ರೆ ಜೆಒಸಿ ರ್ಯಾಂಕ್ ಇರಬೇಕು, ಅದೇ ತರನಾಗಿ ವಾಯುಸೇನೆ ಮತ್ತೆ ನೌಕಾಪಡೆಯಲ್ಲಿ ಏನಪ್ಪಾ ಅಂದ್ರೆ ಅದರ ತತ್ಸಮಾನ್ ರ್ಯಾಂಕ್ ಏನಿದೆಯಲ್ಲ ಅಲ್ಲಿ ರ್ಯಾಂಕ್ ಇಂದ ಬಿಡುಗಡೆ ಹೊಂದಿದಂತ ಮಾಜಿ ಸೈನಿಕರಿಂದ ಈ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಜೊತೆಗೆ ನೋಡ್ರಿ, ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ ದಿನಾಂಕದಿಂದ 20 ದಿನದೊಳಗೆ ಸರ್ಕಾರಿ ಮುದ್ರಣಾಲಯದಲ್ಲಿ ಲಭ್ಯವಿರುವ ಸರ್ಕಾರದಿಂದ ನಿಗದಿಪಡಿಸಿದ ಅರ್ಜಿ ನಮೂನೆ 1 ಪಡೆದು ಭರ್ತಿ ಮಾಡಿ ದ್ವಿಪ್ರತಿಯಲ್ಲಿ ಸಲ್ಲಿಸಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ಇದನ್ನ ಆಲ್ರೆಡಿ ನೋಡ್ರಿ, ರಾಜ್ಯಪತ್ರ ಯಾವಾಗ ಪ್ರಕಟಣೆ ಮಾಡಿದಾರೆ ಅಂದ್ರೆ ಜುಲೈ 18 ಪ್ರಕಟಣೆ ಮಾಡಿದ್ದಾರೆ. ಹಾಗಾಗಿ ಆಗಸ್ಟ್ 8 ನೀವೇನ್ ಮಾಡಬಹುದು ಅಂದ್ರೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅದಕ್ಕೆ ನೀವೇನಪ್ಪ ಅಂದ್ರೆ ಸರ್ಕಾರಿ ಮುದ್ರಣಾಲಯ ಏನಿದೆಯಲ್ಲ ಅಲ್ಲಿರುವಂತ ನಿಗದಿಪಡಿಸಿದ ಅರ್ಜಿ ನಮೂನೆ 1 ನೀವೇನ್ ಮಾಡ್ಬೇಕಂದ್ರೆ ಭರ್ತಿಯನ್ನ ಮಾಡಿ ದ್ವಿಪ್ರತಿಯಲ್ಲಿ ಅಂದ್ರೆ 2 ಪ್ರತಿಯಲ್ಲಿ ಸಲ್ಲಿಸಬೇಕು. ಯಾರಿಗೆ ಸಲ್ಲಿಸಬೇಕಪ್ಪ ಅಂದ್ರೆ, ಅಧ್ಯಕ್ಷರು, ಇಲಾಖಾ ನೇಮಕಾತಿ ಸಮಿತಿ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ನಂಬರ್ 58 ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಭವನ, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ರಸ್ತೆ, ಬೆಂಗಳೂರು. ಇವರಿಗೆ ನೀವೇನಪ್ಪ ಅಂದ್ರೆ ಅರ್ಜಿಗಳನ್ನ ಸಲ್ಲಿಸಬೇಕು. ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂದ್ರೆ 14 ಇದೆ. ವೇತನ ಶ್ರೇಣಿ ನೋಡ್ರಿ, 21,400 ರೂಪಾಯಿಂದ 42,000 ರೂಪಾಯಿ ಇದೆ. ಅರ್ಹತಾ ಷರತ್ತುಗಳೇನಿದೆ ಅಂದ್ರೆ, ಭೂಸೇನೆಯ ಜೆಒಸಿ ಜೆಸಿಒ ರ್ಯಾಂಕ್ನಲ್ಲಿ ಹಾಗೂ ವಾಯುಪಡೆ ಮತ್ತು ನೌಕಾಪಡೆಯ ತತ್ಸಮಾನ್ ರ್ಯಾಂಕ್ನಿಂದ ಬಿಡುಗಡೆ ಹೊಂದಿರುವ ಮಾಜಿ ಸೈನಿಕರಾಗಿರತಕ್ಕದ್ದು, ಕರ್ನಾಟಕ ರಾಜ್ಯದ ಜಿಲ್ಲಾ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಿಂದ ಮಾಜಿ ಸೈನಿಕರ ಗುರುತಿನ ಚೀಟಿಯನ್ನು ಪಡೆದಿರಬೇಕು. ಅಂದ್ರೆ ನೀವು ಭೂಸೇನೆಯಲ್ಲಿ ಜೆಸಿಒ ಮತ್ತೆ ವಾಯುಪಡೆ ಮತ್ತೆ ನೌಕಾಪಡೆಯಲ್ಲಿ ಏನಪ್ಪಾ ಅಂದ್ರೆ ಅದರ ತತ್ಸಮಾನ್ ರ್ಯಾಂಕ್ ಏನಿದೆಯಲ್ಲ ಅಲ್ಲಿ ನೀವು ರಿಟೈರ್ಮೆಂಟ್ ಅನ್ನ ಆಗಿರಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಜಿಲ್ಲಾ ಸೈನಿಕ ಮತ್ತು ಕಲ್ಯಾಣ ಜಿಲ್ಲಾ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಿಂದ ನೀವೇನಂದ್ರೆ ಮಾಜಿ ಸೈನಿಕರ ಗುರುತಿನ ಚೀಟಿಯನ್ನ ಪಡೆದಿರಬೇಕು. ಎಲ್ಲಾ ಹುದ್ದೆಗಳು ಭೂಸೇನೆಯ ಜೆಸಿಒ ರ್ಯಾಂಕ್ನಲ್ಲಿ ಹಾಗೂ ವಾಯುಪಡೆ ಮತ್ತು ನೌಕಾಪಡೆಯ ತತ್ಸಮಾನ್ ರ್ಯಾಂಕ್ನಿಂದ ಬಿಡುಗಡೆ ಹೊಂದಿರುವ ಮಾಜಿ ಸೈನಿಕರಿಗೆ ಮಾತ್ರ ಮೀಸಲಾಗಿರುತ್ತದೆ. ಇದಾದ್ಮೇಲೆ ನೋಡ್ರಿ, ಶೈಕ್ಷಣಿಕ ಅರ್ಹತೆಗಳನ್ನ ನೋಡೋದಾದ್ರೆ, ಭಾರತದ ಕಾನೂನು ರೀತಿಯ ಸ್ಥಾಪಿತವಾದ ಪದವಿ ಪೂರ್ವ ಕಾಲೇಜುಗಳಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರಬೇಕು, ಅಥವಾ ಸರ್ಕಾರವು ಅಂತಹ ಪರೀಕ್ಷೆಗೆ ಸಮಾನವೊಂದು ಅಂಗೀಕರಿಸಿದ ವಿದ್ಯಾರ್ಹತೆಯನ್ನು ಹೊಂದಿರಬೇಕು, ಅಥವಾ 10ನೇ ತರಗತಿಯಲ್ಲಿ ಉತ್ತೀರ್ಣರಾದ ನಂತರ ಸಶಸ್ತ್ರ ಪಡೆಗೆ ಸೇರ್ಪಡೆಗೊಂದು ಕನಿಷ್ಠ 15 ವರ್ಷ ಸೇವೆ ಸಲ್ಲಿಸಿ ಸಶಸ್ತ್ರ ಪಡೆಗಳಲ್ಲಿ ಇಂಡಿಯನ್ ಆರ್ಮಿ ಏರ್ಫೋರ್ಸ್ ನೇವಿಯಿಂದ ಸ್ಪೆಷಲ್ ಸರ್ಟಿಫಿಕೇಟ್ ಪಡೆದವರಿಗೆ ಸಶಸ್ತ್ರ ಪಡೆಗಳಿಂದ ವಿತರಿಸಿದ ಪದವಿ ಪ್ರಮಾಣವನ್ನು ಹೊಂದಿರಬೇಕು. ನೋಡ್ರಿ, ಫಸ್ಟ್ ನೀವೇನಪ್ಪ ಅಂದ್ರೆ ಪಿಯುಸಿಯನ್ನು ಮುಗಿಸಿರಬೇಕು, ಅಥವಾ ಸರ್ಕಾರ ಏನ ತತ್ಸಮಾನ್ ಪರೀಕ್ಷೆ ಅಂತ ನಡೆಸುತ್ತಲ್ಲ ಅದರಲ್ಲಿ ಪಾಸ್ ಆಗಿರಬೇಕು, ಅಥವಾ ನೀವು 10th ಕ್ಲಾಸ್ ಪಾಸ್ ಆಗಿ ಸಶಸ್ತ್ರ ಪಡೆಗೆ ಸೇರಿದ್ರೆ ಅಲ್ಲಿ ಕನಿಷ್ಠ ಪಕ್ಷ ನೀವು 15 ವರ್ಷ ಕೆಲಸವನ್ನ ಮಾಡಿರಬೇಕು. ಜೊತೆಗೆ ನೋಡ್ರಿ, ಇಂಡಿಯನ್ ಆರ್ಮಿ ಏರ್ಫೋರ್ಸ್ ನೇವಿಯಿಂದ ಏನಪ್ಪಾ ಅಂದ್ರೆ ಸ್ಪೆಷಲ್ ಸರ್ಟಿಫಿಕೇಟ್ ಏನಿರುತ್ತಲ್ಲ ಅಂತ ಸ್ಪೆಷಲ್ ಸರ್ಟಿಫಿಕೇಟ್ ಪಡೆದವ್ರು ಏನ್ ಮಾಡಿರ್ಬೇಕಂದ್ರೆ ಪದವಿ ಪ್ರಮಾಣ ಪತ್ರವನ್ನ ಹೊಂದಿರಬೇಕಾಗಿತ್ತೆ. ವಯೋಮಿತಿ ನೋಡ್ರಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಗರಿಷ್ಠ 50 ವರ್ಷಗಳನ್ನು ಮೀರಿರಬಾರದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೇಮಕಾತಿ ವಿಧಾನ ಯಾವ ತರನಾಗಿದೆ ಅಂದ್ರೆ, ಸದರಿ ಹುದ್ದೆಗಳನ್ನು ಕರ್ನಾಟಕ ನಾಗರಿಕ ಸೇವೆಗಳು ನಿಯಮಗಳು 2021 ಉಪನಿಯಮ 2 ಕ್ಲಾಸ್ 2 ಪ್ರಕಾರ, 6 ಕ್ಲಾಸ್ 2 ಪ್ರಕಾರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನ್ವಯ ಆಯ್ಕೆ ಮಾಡಲಾಗುವುದು. ಸ್ಪರ್ಧಾತ್ಮಕ ಪರೀಕ್ಷೆ 2 ಪತ್ರಿಕೆಗಳನ್ನು ನಕಾರಾತ್ಮಕ ಸ್ವರೂಪದ ಅಂಕಗಳನ್ನು ಒಳಗೊಂಡಿದ್ದು, ಸದರಿ ಪ್ರಶ್ನೆಗಳಿಗೆ ಹಂಚಿಕೆ ಮಾಡಲಾದ ಅಂಕಗಳ 1/4 ಭಾಗದಷ್ಟು ಅಂಕಗಳನ್ನು ಪ್ರತಿಯೊಂದು ತಪ್ಪಾದ ಉತ್ತರಕ್ಕೆ ಕಡಿತಗೊಳಿಸಲಾಗುವುದು. ಪರೀಕ್ಷೆಯ ಸಮಯ ಮತ್ತು ಸ್ಥಳದ ಮಾಹಿತಿಯನ್ನು ನಂತರದಲ್ಲಿ ತಿಳಿಸಲಾಗುವುದು. ನೋಡ್ರಿ, ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ನೇಮಕಾತಿಯನ್ನು ಏನ್ ಮಾಡ್ತಾರೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಮಾಡ್ತಾರೆ. ಇಲ್ಲಿ 2 ಪತ್ರಿಕೆಗಳಿರುತ್ತೆ, 2 ಕೂಡ ಏನಪ್ಪಾ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ.
ಆ ಕ್ವಶನ್ ಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿರ್ತಾರಲ್ಲ ಅದ್ರ 1/4 ಮಾರ್ಕ್ಸ್ ಅನ್ನ ಇಲ್ಲಿ ಕಡಿತವನ್ನ ಗೊಳಿಸ್ತಾರೆ. ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನಿರುತ್ತೆ ಅಂದ್ರೆ ಸಾಮಾನ್ಯ ಜ್ಞಾನ 100 ಅಂಕಗಳಿರುತ್ತೆ. ಇದು ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇದಾದ್ಮೇಲೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನದಲ್ಲಿ 100 ಕ್ವಶನ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇವು ಕೂಡ ಏನಪ್ಪಾ ಅಂದ್ರೆ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿರುತ್ತೆ. ಇದಾದ್ಮೇಲೆ ಏನಪ್ಪಾ ಅಂದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆ SSLC ಅಥವಾ 10ನೇ ತರಗತಿ ಪರೀಕ್ಷೆಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡ ಭಾಷೆಯನ್ನು ತೆಗೆದುಕೊಂಡು ಉತ್ತೀರ್ಣರಾದ ಮಾಜಿ ಸೈನಿಕರನ್ನು ಹೊರತುಪಡಿಸಿ ಅಂದ್ರೆ ಇವರನ್ನ ಬಿಟ್ಟು ಇನ್ನುಳಿದ ತೃತೀಯ ಭಾಷೆ ಅಥವಾ ಐಚ್ಛಿಕ ವಿಷಯವನ್ನಾಗಿ ಕನ್ನಡ ಭಾಷೆಯನ್ನು ತೆಗೆದುಕೊಂಡು ಉತ್ತೀರ್ಣರಾಗಿರುವ ಮಾಜಿ ಸೈನಿಕರು ಕರ್ನಾಟಕ ನಾಗರಿಕ ಸೇವೆಗಳು ನಿಯಮಗಳು 2021 ಉಪನಿಯಮ 7 ರ ಅನ್ವಯದಲ್ಲಿ ನಿರ್ದಿಷ್ಟಪಡಿಸಲಾದಂತೆ ಯಾರೇ ಮಾಜಿ ಸೈನಿಕರು ಕನ್ನಡ ಭಾಷೆ ಪರೀಕ್ಷೆಯನ್ನು ಅರ್ಹತೆ ಪಡೆಯದೆ ಹೊರತು ಆಯ್ಕೆಗೆ ಅರ್ಹರಾಗಿರತಕ್ಕದ್ದಲ್ಲ. ಅಂದ್ರೆ ಯಾರೆಲ್ಲ ಫಸ್ಟ್ ಮತ್ತೆ ಸೆಕೆಂಡ್ ಭಾಷೆನ 10th ಅಲ್ಲಿ ಏನಪ್ಪಾ ಅಂದ್ರೆ SSLC ಅಲ್ಲಿ ಕನ್ನಡ ಆಗಿ ಹೋಗಿರ್ತಲ್ಲ ಅವರಿಗೆ ಸಮಸ್ಯೆ ಇಲ್ಲ. ಯಾರಾದರೂ ತೃತೀಯ ಭಾಷೆ ಅಥವಾ ಏನಪ್ಪಾ ಅಂದ್ರೆ ಐಚ್ಛಿಕ ವಿಷಯವನ್ನಾಗಿ ಓದಿದ್ರೆ ಅಂತವ್ರು ಏನ್ ಮಾಡ್ಬೇಕಂದ್ರೆ ಇದು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆನ ಬರಿಬೇಕಾಗತ್ತೆ. ಇಲ್ಲಿ ನೋಡ್ರಿ ಒಟ್ಟು 150 ಅಂಕಗಳಿರುತ್ತೆ. ಕನಿಷ್ಠ ಅಭ್ಯರ್ಥಿ ಏನ್ ಮಾಡ್ಬೇಕಪ್ಪ ಅಂದ್ರೆ 50 ಅಂಕಗಳನ್ನ ಗಳಿಸಬೇಕು. ಇದು SSLC ಹಂತದಲ್ಲಿ ಏನು ಪ್ರಥಮ ಭಾಷೆ ಇರುತ್ತಲ್ಲ ಅದನ್ನ ಮಾನದಂಡವನ್ನಾಗಿಟ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನ ತೆಗಿತಾರೆ. ಆಮೇಲೆ ನೋಡ್ರಿ ಈ ಕೆಳಕಂಡ ನೆರಳಚ್ಚು ದಾಖಲೆಗಳನ್ನು ಸ್ವಯಂ ದೃಢೀಕರಿಸಿ ದ್ವಿಪ್ರತಿಯಲ್ಲಿ ಅರ್ಜಿ ಜೊತೆಯಲ್ಲಿ ಸಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ. ಯಾವೆಲ್ಲ ಪ್ರತಿಗಳನ್ನು ನೀವು ಕೊಡಬೇಕಪ್ಪ ಅಂದ್ರೆ ಮಾಜಿ ಸೈನಿಕರ ಸೇವಾ ಪ್ರಮಾಣ ಪತ್ರ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಿಂದ ವಿತರಿಸಲಾದ ಗಣತಿ ಗುರುತಿನ ಚೀಟಿ, ದ್ವಿತೀಯ PUC ಅಥವಾ ಅದರ ತತ್ಸಮಾನ್ ಪರೀಕ್ಷೆ ಅಂಕಪಟ್ಟಿ ಅಥವಾ 10ನೇ ತರಗತಿಯಲ್ಲಿ ಉತ್ತೀರ್ಣರಾದ ನಂತರ ಸಶಸ್ತ್ರ ಪಡೆಗೆ ಸೇರ್ಪಡೆಗೊಂಡು ಕನಿಷ್ಠ 15 ವರ್ಷ ಸೇವೆ ಸಲ್ಲಿಸಿ ಸಶಸ್ತ್ರ ಪಡೆಗಳಲ್ಲಿ ಇಂಡಿಯನ್ ಆರ್ಮಿ ಏರ್ಫೋರ್ಸ್ ನೇವಿಯಿಂದ ಸ್ಪೆಷಲ್ ಸರ್ಟಿಫಿಕೇಟ್ ಪಡೆದವರಿಗೆ ಸಶಸ್ತ್ರ ಪಡೆಗಳಿಂದ ವಿತರಿಸಿದ ಪದವಿ ಪ್ರಮಾಣ ಪತ್ರ, ಸೇವಾನಿರತ ಮಾಜಿ ಸೈನಿಕರು ಸಂಬಂಧಿಸಿದ ಇಲಾಖೆ ಮುಖ್ಯಸ್ಥರಿಂದ ಪಡೆದ ನಿರ್ಪೇಕ್ಷಣ ಪ್ರಮಾಣ ಪತ್ರ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಾಜಿ ಸೈನಿಕರು ಜಾತಿ ದೃಢೀಕರಣ ಪ್ರಮಾಣ ಪತ್ರ, ಪ್ರವರ್ಗ 1 ಪ್ರವರ್ಗ 2A 2B ಸೇರಿದ ಮಾಜಿ ಸೈನಿಕರಿಗೆ ಜಾತಿ ಮತ್ತು ಆದಾಯ ದೃಢೀಕರಣ ಪ್ರಮಾಣ ಪತ್ರ, ಇಮೇಲ್ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯನ್ನು ಅರ್ಜಿಯ ಮೊದಲ ಪುಟದಲ್ಲಿ ನಮೂದಿಸುವುದು. ಆಮೇಲೆ ನೋಡ್ರಿ ಪ್ರಮುಖ ಸೂಚನೆಗಳನ್ನು ಕೂಡ ಹೇಳಿದರೆ ಹುದ್ದೆಗಳ ಸಂಖ್ಯೆ ಬದಲಾವಣೆಗೆ ಒಳಪಟ್ಟಿರುತ್ತದೆ. ಹುದ್ದೆಗಳು ಕರ್ನಾಟಕ ರಾಜ್ಯದ ಸೀಮಿತಗೊಳಪಟ್ಟಿರುತ್ತದೆ. ಆಯ್ಕೆಯಾದ ಮಾಜಿ ಸೈನಿಕರು ಕರ್ನಾಟಕ ರಾಜ್ಯದ ಯಾವುದೇ ಭಾಗದಲ್ಲಿ ಸೇವೆ ಸಲ್ಲಿಸಲು ಬದ್ಧನಾಗಿರಬೇಕು. ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕವಿರುವುದಿಲ್ಲ. ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ಆಹ್ವಾನಿಸಿದಾಗ ಯಾವುದೇ ಭತ್ತೆ ನೀಡಲಾಗುವುದಿಲ್ಲ. ಅಪೂರ್ಣವಾದ ಅಥವಾ ಲಗತ್ತುಗಳಿಲ್ಲದ ಮತ್ತು ಸಮಯ ಮೀರಿ ಬಂದ ಅರ್ಜಿಗಳನ್ನು ಯಾವುದೇ ಸೂಚನೆ ಇಲ್ಲದೆ ತಿರಸ್ಕರಿಸಲಾಗುವುದು. ಸದರಿ ನೇಮಕಾತಿಯನ್ನು ಯಾವುದೇ ಹಂತದಲ್ಲಿ ಕಾರಣ ನೀಡದೆ ರದ್ದುಗೊಳಿಸುವ ಅಧಿಕಾರವು ನೇಮಕಾತಿ ಸಮಿತಿ ಹೊಂದಿರುತ್ತದೆ ಅಂತ ಹೇಳ್ತಿದ್ದಾರೆ. ಇದಿಷ್ಟು ಏನಪ್ಪಾ ಅಂದ್ರೆ ಮಾಜಿ ಸೈನಿಕರಿಗೆ ಎಸ್ಪೆಷಲಿ ಭೂಸೇನೆ ವಾಯುಸೇನೆ ಮತ್ತೇನಪ್ಪಾ ಅಂದ್ರೆ ಇಂಡಿಯನ್ ಆರ್ಮಿದಲ್ಲಿ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಯಾರು ಕೆಲಸ ಮಾಡಿದ್ರಿ ಅಂತವ್ರೇನಪ್ಪಾ ಅಂದ್ರೆ JOC JCO ರ್ಯಾಂಕ್ ಕಿಂತ ಕಡಿಮೆ ಇಲ್ಲದಂತೆ ಕೆಲಸ ಮಾಡಿದವ್ರಿಗೆ ಏನ್ ರಿಟೈರ್ಡ್ ಆಗಿರ್ತಾರಲ್ಲ ಅಂತವ್ರಿಗಿರುವಂತ ನೇಮಕಾತಿ ಬಗ್ಗೆ ಇರುವಂತ ಮಾಹಿತಿ. ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ರಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ನೋಡಾಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.